ಹನ್ನೊಂದು ಅಸಂಘಟಿತ ವಲಯದ ಕಾರ್ಮಿಕ ವರ್ಗದವರಿಗೆ ಸೇವಾ ಸಿಂಧು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಹಾಕಲಾದ ಅರ್ಜಿಗಳ ಪ್ರತಿಗಳನ್ನು ಕಾಡಾ ಅಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಇಂದು ತಮ್ಮ ಕಚೇರಿಯಲ್ಲಿ ಫಲಾನುಭವಿಗಳಿಗೆ ಅರ್ಜಿ ಪ್ರತಿಯನ್ನು ಹಸ್ತಾಂತರಿಸಿದರು. ಎಸ್ ವೀಕ್ಷಕರೇ, ಹನ್ನೊಂದು ಅಸಂಘಟಿತ ವಲಯದ ಕಾರ್ಮಿಕ ವರ್ಗದವರಿಗೆ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು 2,000 ರೂಪಾಯಿಗಳ ಪರಿಹಾರ ನೀಡುವ ಯೋಜನೆಯನ್ನು, ಉಚಿತ ಅರ್ಜಿಗಳನ್ನು ಬೈಲಹೊಂಗಲ್ ಮತಕ್ಷೇತ್ರದ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರೇ ಖುದ್ದು ಅವರ ಕಚೇರಿಯಲ್ಲಿ ಅರ್ಜಿಗಳನ್ನು ಹಾಕುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇವತ್ತಿನ ದಿನ ಫಲಾನುಭವಿಗಳಿಗೆ ಉಚಿತವಾಗಿ ಅರ್ಜಿಗಳನ್ನು ಹಾಕಲಾದ ಅರ್ಜಿಗಳ ಪ್ರತಿಗಳನ್ನು ಹಸ್ತಾಂತರಿಸುವ ಮೂಲಕ ವಿಶ್ವನಾಥ್ ಪಾಟೀಲ್ ಅವರು ಜನರ ಕಷ್ಟಕ್ಕೆ ಸಹಾಯ ಹಸ್ತ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನಾಗ್ವೇಣಿ ಹುಲಿಕೇರಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಕೋವಿಡ್ 19ರ ಎರಡನೇ ಅಲೆಯ ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ 11 ಅಸಂಘಟಿತ ವರ್ಗದ ಕಾರ್ಮಿಕರು ಮತ್ತು ರಿಕ್ಷಾ ಚಾಲಕರು ಮತ್ತು ಅನೇಕ ಇನ್ನೂ ಬೇರೆ ಬೇರೆ ಸಂಘಟನೆಯವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಯಡಿಯೂರಪ್ಪನವರು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಆ ಪರಿಹಾರ ಮೊತ್ತವನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಈ ಒಂದು ಆ್ಯಪನ್ನು ತೆರೆದ ಅದಕ್ಕೆ ನಾವೆಲ್ಲರೂ ನಮ್ಮ ಗೆಳೆಯರು ಬೆಳೆದರು, ನಮ್ಮ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡಿ ನಮ್ಮ ಆಫೀಸ್ನಲ್ಲಿ ಅವರಿಗೆ ಈ ಒಂದು ರಿಜಿಸ್ಟರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತು ನಮ್ಮ ಬೈಲಹೊಂಗಲದ APMC ಸೇರಿದಂಥ ಹಮಾಲರ ಸಂಘದ ಎಲ್ಲ ಆ ಒಂದು ಕಾರ್ಮಿಕರಿಗೆ ಇವತ್ತು ನಾವು ಒಂದು ರಿಜಿಸ್ಟರ್ ಮಾಡಿ ಅವರಿಗೆ ಒಂದು ಕಾಗದವನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ನಾವೆಲ್ಲ ಮಾಡಿದ್ದೀವಿ. ಅದಕ್ಕೆಲ್ಲರೂ ಜನರು ಇವತ್ತು ಬಂದಿದ್ದಾರೆ. ಈ ಒಂದು ಉಪಯೋಗವನ್ನು ನಮ್ಮ ಇಡೀ ಬೈಲಹೊಂಗಲ ನಾಡಿನೆಲ್ಲ ಜನರು ತೊಗೋಬೇಕು ಅಂತ ಹೇಳಿ ಅವರಿಗೆ ಇವತ್ತು ಮನವಿಯನ್ನು ಮಾಡ್ಕೋತೀವಿ. ಮತ್ತು ಇದರ ಜೊತೆಗೆ ಎಲ್ಲರೂ ಒಂದು ಭಾಳ ಮಹತ್ವದ ವಿಷಯ ಅಂದರೆ ಈಗ ಕೊರೋನಾ ಕಡಿಮೆ ಆಗ್ತಾ ಬಂದಿದೆ, ಅದಕ್ಕೆ ಇನ್ನೂ ಹೆಚ್ಚಿನ ಮೂರನೇ ಅಲೆ ಬರುವಂಥ ಪರಿಸ್ಥಿತಿ ಈಗಾಗಲೇ ನಮ್ಮ ತಜ್ಞರು ಹೇಳಿದ್ದಾರೆ. ಅದಕ್ಕೆ ಹೆಚ್ಚಿಗೆ ಯಾರೂ ಹೊರಗೆ ಅಡ್ಡಾಡೋದು ಬೇಡ, ಮಾಸ್ಕ್ ಧರಿಸ್ಕೊಳ್ಳೋಣ, ಕೈಯನ್ನು ಸ್ಯಾನಿಟೈಸ್ ಮಾಡ್ಕೊಳ್ಳೋಣ, ಮತ್ತು ಆಗಾಗ ಕೈ ತೊಳ್ಕೊಳ್ಳೋಣ, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋ ಮುಖಾಂತರ ಈ ಸರ್ಕಾರದ ಒಂದು ಮನವಿಯನ್ನು ಅದಕ್ಕೆ ಎಲ್ಲರೂ ಸ್ಪಂದಿಸೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.